Hi, namaskar ellarigu. Nanu nimma Preetiya Veekshita. Welcome to the channel. I'm very, very nervous. Hegirutte avu reaction anta. But let's do this. Ayya koodle nodi nimage bellige tala karru maadidini. Chenagaita? Karru maadidu. Inna belagay. Inna bel. Very nice, very nice. Oh, modligitta thumba change agide. Athe nan koodlu color engaite? फैमिली रियाक्षन नोड़ा नन खुशी है बिकॉज़ लास्ट टाइम पार्लर होंगे के एक्सपेंसिव अंत सो दिस टाइम मनल सो निम्बू खंडित हेल्प आगते एंड मोस्ट इंपॉर्टेंटली सेफ्टी तुम्हारे मुख्यवाद प्रोडक्ट चीप आगे यूज मार्बल सो आई वेंट अहेड गार्नियर जो बिकॉज़ आई ट्रस्ट दिस ब्रांड अंत हब सीजन अंदमे खुशी नगु सतोष इतने मनू अल कष्टानो सुखानो एलू पार्ट ऑफ लाइफ वर्ष नम मन नानु दीपू अत्ते मामा मामी अप अम इबूल सो एलू इतनी अपाजी भरत मिनी मिसिंग आगतर अंत बेचार बट इट्स ओके व्हाट टू डू अल्वा इल्लेंद्रे वीडियो कॉल माडि एल्ल मातर्तीवि बेसिकली इवर ओंदु आप इदे इल्लि स्कैन माडिद्रे नमगे गोत्तागुत्ते सुम्मने गाने वेबसाइट होगी अल्ली डिफरेंट कलर ऑप्शंस इदे आयता सो नन्न मुखक्के यावदु सूट आगुत्ते अंत स्कैन माडिदाग ऐ रियलाइज दिस लुक्स नाइस अंत रेड कूड इदे ब्लॉन्ड शेड इदे सो इदन्नेल्ल ट्राई माडिदीनि मुंचे अंत ऐ वेंट फॉर समथिंग डीसेंट एंड बेटर दिस टाइम सो या ಹಾಗಾಗಿ ನಾನು ಈಜಿಲಿ ಆಯ್ಕೆ ಮಾಡ್ಕೊಂಡೆ ಬಂದ ತಕ್ಷಣ ಗ್ಯಾರಂಟಿ ಆಯ್ತು ಅಂಡ್ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಹತ್ರದಲ್ಲಿ ಆನ್ಲೈನ್ ಕೂಡ ಸಿಗುತ್ತೆ ಸೋ ಎನಿವೇರ್ ಎನಿಥಿಂಗ್ ಯು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಬಹುದು ಬೇಕಾಗಿರುವಂತ ಟೈಮ್ ಇದನ್ನ ಹಾಕಿ ಅಪ್ಲೈ ಮಾಡ್ಕೊಂಡು ಇರೋದಕ್ಕೆ ಮ್ಯಾಕ್ಸಿಮಮ್ 30 ಟು 45 ಮಿನಿಟ್ಸ್ ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಹಂಚಿಕೊಳ್ಳತೀನಿ ಲೆಟ್ಸ್ ಸ್ಟಾರ್ಟ್ ನಾನು ಹೇರ್ ಸ್ಟೈಲಿಂಗ್ ಮಾಡ್ತಾ ಇರ್ತೀನಿ ಜೊತೆಗೆ ಕಲರಿಂಗ್ ಮಾಡ್ತಿದೀನಿ ಅಂದ್ರೂ ನನ್ನ ಕೂದಲು ಡ್ಯಾಮೇಜ್ ಆಗಿಲ್ಲ ಟೆಕ್ಸ್ಚರ್ ಇಸ್ ಆಲ್ ಗುಡ್ ಅಂಡ್ ಫೈನ್ ಅಂತಾನೆ ಹೇಳಬಹುದು ಯಾಕೆ ಅಂದ್ರೆ ನಾನು ಆ ರೀತಿ ಮೇಂಟೇನ್ ಮಾಡ್ತೀನಿ ಕರೆಕ್ಟ್ ಆಗಿ ಆಯಿಲಿಂಗ್ ಶ್ಯಾಂಪೂ ಕಂಡೀಷನರ್ ಹಾಕೋದು ಸ್ಟೈಲಿಂಗ್ ಮಾಡೋ ಮುಂಚೆ ಸ್ಟೈಲಿಂಗ್ ಆದ್ಮೇಲೆ ಹೀಟ್ ಪ್ರೊಟೆಕ್ಷನ್ ಸೀರಮ್ ಎಲ್ಲ ಹಾಕೋದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ನಾನು ಕಲರಿಂಗ್ ಮಾಡಿದೀನ ಐ ಮೇಡ್ ಶ್ಯೂರ್ ಹೇರ್ ವಾಶ್ ಮಾಡಿರಲಿಲ್ಲ ಹೇರ್ ವಾಶ್ ಮಾಡಿದ್ರೆ ಅಗೇನ್ हेर वीक आगते एंड जास्ती डैमेज आगुवंत चांसेस इरुत्ते सो हेर वाश् माडिरलिल्ल डै माडिरलिल्ल हेर स्टैलिंग माडिरलिल्ल ग्याप कोट्टिदे इवाग इदागिद तक्षण इन्न नेक्स्ट 2-3 डेस् गे नानु हेर स्टैलिंग माडल्ल कलरिंग माडल्ल मत्ते हेर स्पा अंतल्ल माडिसल्ल आ ग्याप कोडबेकु तीरा हेर मेले एनादरू ओंदु माड्तने इद्रे डैमेज आगुवंत साध्यते जास्तिने इरुत्ते राइट एल्लदन्न माड्कोबेकु बट ओन ग्याप कोट् माडबेकागुत्ते इमेजिन ओंदे सति एल्ल ऊट माडिद्रे हेगे अन्सुत्ते वर्सस् गैपल तेगनते एक्साक्टली द सेम फॉर अ स्किन एंड हेयर कूड़ा सो हेग यूज नानु वेरी सिंपल डिफरेंट प्रोडक्ट ना कोटिरतारे कलरिंग ट्यूब डेवलपर मिल्क इंस्ट्रक्शन मैनुअल जो ग्लव्स एंड हेयर कंडीशनिंग सैशेट मोस्ट इंपॉर्टेंटली हेयर कलर ना डायरेक्ट आगे निम्म हेयर गे हाको मुंचे टेस्ट ಮಾಡಬೇಕಾಗುತ್ತೆ ಇಟ್ಸ್ ಕಾಲ್ಡ್ ಆಸ್ ಅ ಪ್ಯಾಚ್ ಟೆಸ್ಟ್ ಅಂದ್ರೆ 24 ಗಂಟೆ ಮುಂಚೆ ನಿಮ್ಮ ಸ್ಕಿನ್ ಮೇಲೆ ಒಂದು ಸ್ವಲ್ಪ ಹಾಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇರಿಟೇಷನ್ ಇದೆಯೋ ಇಲ್ವೋ ಅಂತ ಅಕಸ್ಮಾತಾಗಿ ಇರಿಟೇಷನ್ ಇದ್ರೆ ದೆನ್ ಇಟ್ ಇಸ್ ನಾಟ್ ಸೇಫ್ ಅಲರ್ಜಿ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ ಸೋ ಹಾಗಾಗಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಬಟ್ ನನ್ನ ಕೇಸಲ್ಲಿ ನನಗೇನು ಅಲರ್ಜಿ ಆಗಲಿಲ್ಲ ಇಟ್ ವಾಸ್ ಡೆಫಿನೆಟ್ಲಿ ಸೇಫ್ ಅಂತ ನಾನು ಕಂಪ್ಲೀಟ್ ಹೇರ್ ಗೆ ಹಾಕಿದೀನಿ ಕೆಲವು ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ ಕೆಲವು ನಾರ್ಮಲ್ ಆಗಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇರ್ ವಾಶ್ ಏನಕ್ ಮಾಡಬಾರದು ಅಂದ್ರೆ ಚಾನ್ಸಸ್ ಆಫ್ ಇರಿಟೇಷನ್ ಕೂಡ ಕಮ್ಮಿ ಇರುತ್ತೆ ಜೊತೆಗೆ ಕಲರ್ ಚೆನ್ನಾಗಿ ಡೆಪಾಸಿಟ್ ಕೂಡ ಆಗುತ್ತೆ ಕೂದಲು ಮೇಲೆ ಕೆಲವೊಂದಸತಿ ನಮಗೆ ಅನ್ಸುತ್ತೆ ಹೇರ್ ವಾಶ್ ಹೇರ್ ಕಲರಿಂಗ್ ಹೇರ್ ಕಟ್ ಎಲ್ಲ ಒಟ್ಟಿಗೆ ಮಾಡಿಸಬೇಕು ಅಂತ ಬಟ್ ಯು ನೋ ವಾಟ್ ಇಟ್ ಇಸ್ ನಾಟ್ ಸೇಫ್ ಅಕಸ್ಮಾತಾಗಿ ಅನ್ಕೊಳ್ಳಿ ಇವಾಗ ನಾನು ಮಾಡಿದಿನ ಇದನ್ನ ನಾನು ಹೇರ್ ಕಟ್ ಮಾಡಿದ್ರೆ ಇಟ್ಸ್ ನಾಟ್ ಗುಡ್ ಬಿಕಾಸ್ ಅವಾಗ ಮತ್ತೆ ಶ್ಯಾಂಪೂ ಮಾಡ್ತಾರೆ ಹೇರ್ ಕಟ್ ಮಾಡ್ತಾರೆ ಸಿರಮ್ ಹಚ್ತಾರೆ ಬ್ಲೋ ಡ್ರೈ ಮಾಡ್ತಾರೆ ನೋ ಸೋ ಇದಾಗಿದ ತಕ್ಷಣ ಮಾಡಬಹುದು ಇದು ಮಾಡೋ ಮುಂಚೆ ನೀವು ಬೇಕಾದ್ರೆ ಹೇರ್ ಕಟ್ ಮಾಡಿಬಿಟ್ಟು ಕಲರಿಂಗ್ ಮಾಡ್ಸಿ ಸೋ ನಾನು ಏನು ಮಾಡಿದಿನಿ ಅಂದ್ರೆ ಈ ಕಲರಿಂಗ್ ಕ್ರೀಮ್ ಅಂಡ್ ಡೆವಲಪರ್ ಮಿಲ್ಕ್ ನ ಈಕ್ವಲ್ ರೇಷಿಯೋದಲ್ಲಿ ತಗೊಂಡಿದ್ದೀನಿ ನಾನು ಆಕ್ಚುಲಿ ಕಂಪ್ಲೀಟ್ ಬಾಟಲ್ಸ್ ನೇ ಯೂಸ್ ಮಾಡಿದಿನಿ ಬಿಕಾಸ್ ಮೈ ಹೇರ್ ಇಸ್ ಪ್ರಿಟಿ ಲಾಂಗ್ ಅಂತ ರೂಟ್ಸ್ ಇಂದ ಟಿಪ್ ತನಕನು ಹಾಕೊಂಡು ಬರಬೇಕು ನೆನ್ಪಿಲ್ಲಿ ಮಿಕ್ಸ್ ಮಾಡಿದ ತಕ್ಷಣನೇ ನಿಮ್ಮ ಕೂದಲಿಗೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡನ್ನು ಅಂಡ್ 30 ಟು 45 ಮಿನಿಟ್ಸ್ ಮಾಡಿದ್ರೆ ಸಾಕು ಶ್ಯಾಂಪೂನ ಯೂಸ್ ಮಾಡಬೇಡಿ ನಾರ್ಮಲ್ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿದ್ರೆ ಬೆಸ್ಟ್ ಅಥವಾ ಕೋಲ್ಡ್ ವಾಟರ್ ಇಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಫೈನ್ ಹಾಗೇನೇ ಅವರೇ ಕೊಟ್ಟಿರುವಂತ ಕಂಡೀಷನರ್ ನ ಯೂಸ್ ಮಾಡಿ ಯು ಕ್ಯಾನ್ ವಾಶ್ ಯುವರ್ ಹೇರ್ ಇದಾದ ಮೇಲೆ ಮಿನಿಮಮ್ 2 ಡೇಸ್ ಗೆ ಹೇರ್ ವಾಶ್ ನ ಅವಾಯ್ಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಗಾರ್ನಿಯರ್ ನ್ಯಾಚುರಲ್ಸ್ ಅವರ ಹೇರ್ ಕಲರ್ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇದರಲ್ಲಿ ಅಮೋನಿಯಾ ಇಲ್ಲ ಜೊತೆಗೆ ಎಷ್ಟೇ ಡಾರ್ಕ್ ಆಗಿರಲಿ ಹೇರ್ ಕಲರ್ ಅದರ ಮೇಲೆ ಇದು ಡೆಫಿನೇಟ್ ಆಗಿ ವಿಸಿಬಲ್ ಆಗಿ ಕಾಣಿಸುತ್ತೆ ಇದರ ಜೊತೆಗೆ 10 ವೀಕ್ಸ್ ತನಕನು ಹೇರ್ ಕಲರ್ ಇರುತ್ತೆ enrich with natural oils
ನನಗೇನು ಭಯನೇ ಇಲ್ಲ, ಹೊಸದಾಗಿ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ ಅಂತ ಅನ್ಕೊಂಡಿರ್ತೀರಲ್ಲ, ಬಟ್ ಡೆಫಿನೆಟ್ಲಿ ನಾಟ್. ನನಗೆ ಪ್ರತಿಯೊಂದು ಹೊಸ ಪ್ರಾಡಕ್ಟ್ ಟ್ರೈ ಮಾಡಬೇಕಾದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಬಿಕಾಸ್ ನನ್ನ ಸ್ಕಿನ್ ನನ್ನ ಹೇರ್ ಆಗಿರುತ್ತೆ ಅಲ್ವಾ, ಆ್ಯಂಡ್ ನನಗದು ವರ್ಕ್ ಆಗಿಲ್ಲ ಅಂದರೆ ನಾನು ಇಲ್ಲಿ ಬಂದು ಕೂತು ಮಾತಾಡೋಕ್ಕೂ ಆಗಲ್ಲ. ಸೊ ಈ ಟ್ರೈ ಮಾಡೋ ಮುಂಚೆ ಮಾಡಬೇಕಾ ಬೇಡವಾ, ನನಗೆ ವರ್ಕ್ ಆಗುತ್ತಾ ಇಲ್ವಾ, ಇಸ್ ಇಟ್ ಆ್ಯಕ್ಚುಲಿ ನೆಸೆಸರಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹಲವಾರು ಯೋಚನೆಗಳು ಬಂದಿತ್ತು. ಬಟ್ ಧೈರ್ಯ ತಗೊಂಡು ಮಾಡಿದ್ದೀನಿ. ನನಗೆ ಅದೊಂಥರ ಮುಜುಗರ ಇದೆ, ಭಯ ಜಾಸ್ತಿ, ಅಯ್ಯೋ ಏನಾಗುತ್ತೆ ಅಂತ. ಫೈನಲಿ ಐ ಆಮ್ ಫೀಲಿಂಗ್ ಸೂಪರ್ ರಿಲ್ಯಾಕ್ಸ್ಡ್ ಆ್ಯಂಡ್ ಗುಡ್. ಏನೂ ಆಗಿಲ್ಲ, ಸೇಫ್ ಆಗಿದೆ, ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ನೈಸ್ ಅಂಡ್ ಶೈನಿ. ಲೈಕ್ ಯು ಕ್ಯಾನ್ ಸಿ ಮೈ ಹೇರ್ ಟೆಕ್ಸ್ಚರ್ನ ಶೈನಿ ಆಗಿ ಅದೇ ರೀತಿ ಇದೆಯಲ್ಲ. ಸೊ ಏನೇ ಮಾಡೋದಾದ್ರೂ ಕರೆಕ್ಟಾಗಿ ಮಾಡ್ಬೇಕು. ಇವಾಗ 30-45 ಮಿನಿಟ್ಸ್ ಅಂತ ಬಿಟ್ಟು ನೀವು 1.5 ಅವರ್ ಆದ್ಮೇಲೆ ಸ್ನಾನ ಮಾಡೋದಕ್ಕೆ ಹೋದ್ರೆ ಆಬ್ವಿಯಸ್ಲಿ ರಿಸ್ಕ್ ಆಗುತ್ತೆ ತಾನೇ. ಸೊ ಮೇಕ್ ಶೋರ್ ಗಮನ ಇಟ್ಟು ಮಾಡ್ತೀರಾ ಅಂತ. ಆ್ಯಂಡ್ ಫೆಸ್ಟಿವಲ್ ಸೀಸನ್ಗೆ ಬ್ಯೂಟಿಫುಲ್ ಆಗಿರುವಂಥ ಕಲರ್ ಶೇಡ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಹೇರ್ ನಿಮ್ಮದಾಗುತ್ತೆ ಅಂತ. ಇನ್ನು ಕೆಲವೊಂದು ಟಿಪ್ಸ್ ನೆನಪಿರಲಿ, ಪ್ರತಿದಿನ ಕೋಮ್ ಮಾಡೋದಕ್ಕಿಂತ ಅಲ್ಲಿ ಗ್ಯಾಪ್ ಬಿಟ್ಟು ಕೋಮ್ ಮಾಡಿದ್ರೆ ಬೆಟರ್. ಸೊ ದಾಟ್ ಅವಾಗ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ. ಪ್ರತಿದಿನ ಸ್ಟ್ರೇಟ್ನಿಂಗ್ ಮಾಡೋ ಬದಲು ವಾರದಲ್ಲಿ ಒಂದ್ಸತಿ ಮಾಡಿದ್ರೆ ಇಟ್ಸ್ ಸ್ಟಿಲ್ ಬೆಟರ್, ಬಿಕಾಸ್ ಅವಾಗ ಕೂದಲು ಸ್ಟ್ರೆಂತ್ ಹಾಗೇನೆ ಇರುತ್ತೆ. ಇನ್ನು ನೆನಪಿರಲಿ, ಹೇರ್ ಸಿರಮ್ ಹಾಕೋಬೇಕು, ಆಯಿಲಿಂಗ್ ಮಾಡ್ಕೋಬೇಕು, ಹೇರ್ ಶಾಂಪೂ ಆ್ಯಂಡ್ ಕಂಡೀಷನರ್ ಒಳ್ಳೆ ಬ್ರ್ಯಾಂಡ್ಸ್ ಯೂಸ್ ಮಾಡಬೇಕು. ಜೊತೆಗೆ ಸಲ್ಫೇಟ್ ಆ್ಯಂಡ್ ಪ್ಯಾರಬಿನ್ ಫ್ರೀ ಪ್ರಾಡಕ್ಟ್ಸ್ನ ಯೂಸ್ ಮಾಡಬಹುದು, ನಮ್ಮ ಹೇರ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೆಲಾನ್ಗೆ ಹೋಗ್ಬಿಟ್ಟು ಅಲ್ಲಿ ಹೇಗೆ ಸ್ಟೈಲಿಂಗ್ ಮಾಡ್ತಾರೋ ಮನೆಯಲ್ಲಿ ಅದೇ ರೀತಿ ನಾವು ಕೂಡ ಮಾಡ್ಬೋದು. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ, ಅಲ್ಲಿ ದುಡ್ಡು ಜಾಸ್ತಿ ಕೊಡಬೇಕು, ಬಟ್ ಆರಾಮದಲ್ಲಿ ಕುತ್ಕೊಂಡು ಸರ್ವಿಸ್ ನಮ್ದಾಗಿರುತ್ತೆ. ಮನೆಯಲ್ಲಿ ನಾವೇ ಕಷ್ಟ ಪಡಬೇಕು, ನಾವೇ ಎಲ್ಲ ಮಾಡಬೇಕು, ಬಟ್ ತುಂಬಾ ಉಳಿತಾಯ ಮಾಡ್ಬೋದು. ನಿಮ್ಮ ಆಯ್ಕೆ ಪ್ರಕಾರ ಅಂತೆ ನೀವು ಕೂಡ ಸ್ಟೈಲಿಂಗ್ ಮಾಡ್ಬೋದು. ಸರಿ, ಇವಾಗ ನೀವು ತಿಳಿಸಿ ನನಗೆ ಹೇಗೆ ಅನಿಸ್ತು ನನ್ನ ಈ ಹೊಸ ಲುಕ್ ಅಂತ. ಐ ಆಮ್ ರಿಯಲಿ ವೇಟಿಂಗ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಕೇಳೋದಕ್ಕೆ. ಆ್ಯಂಡ್ ಐ ಆಮ್ ಹ್ಯಾಪಿ. ಓಕೆ, ಕೂದಲಾಗಿದೆ ನಂದು. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಮೊದ್ಲಿಗಿಂತ ತುಂಬಾ ಚೇಂಜ್ ಆಗಿದೆ, ಕಲರ್ ತುಂಬಾ ಡಾರ್ಕ್ ಬಂದಿದೆ. ಬೆಟರ್ ಅಯ್ಯ, ಕೂದ್ಲು ನೋಡಿ, ನಿಮಗೆ ಬೆಳ್ಳಗಿತ್ತಲ್ಲ ಕರ್ರಗ್ ಮಾಡಿದೀನಿ, ಚೆನ್ನಾಗಾಯ್ತಾ? ಇನ್ನು ಅದೇ ನನ್ ಕೂದ್ಲು ಕಲರ್ ಹೆಂಗೈತೆ? ಸೂಪರ್ ಆಗಿದೆ. ಮುಂಚೆ ಯಾವ ಕಲರ್ ಇತ್ತು? ಮುಂಚೆ ಯಾವಾಗ ಬ್ಲ್ಯಾಕ್ ಇತ್ತು, ಇವಾಗ ಈಗ ಬ್ರೌನ್ ತರ ಚೆನ್ನಾಗಿದ್ಯಾ? ಮೆಹಂದಿ ಮಿಕ್ಸ್, ಮೆಹಂದಿ ಮಿಕ್ಸ್ ಆಗಿದ್ಯಾ? ಆಗಿದೆ. ಹೌದಾ, ಎಲ್ಲರಿಗೂ ಇಷ್ಟ ಆಯ್ತಲ್ಲ, ಎಲ್ಲರಿಗೂ ಇಷ್ಟ ಆಯ್ತು ಮನೆಯಲ್ಲಿ. ಮೈ ನ್ಯೂ ಹೇರ್ ಕಲರ್, ಲೆಟ್ಸ್ ಗೋ ಟೇಕ್ ಶಾಟ್. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಂದಿದ್ದು ಬ್ಲಾಂಡ್ ಅಥವಾ ಒಂದ್ ಸ್ವಲ್ಪ ಕಲರ್ ಫೇಡ್ ಔಟ್ ಆಗ್ತಾ ಇತ್ತು. ರೀಟಚ್ ಬೇಕಿತ್ತು ಅಂತ ನಾನ್ ಚೂಸ್ ಮಾಡಿದ್ದು ಒಂದ್ ಸ್ವಲ್ಪ ಡಾರ್ಕ್ ಬ್ರೌನ್ ಆಗ್ಲಿ ಅಂತ. ಸೊ ಇಟ್ ಇಸ್ ಲೈಟ್ ಬ್ರೌನ್, ಬಟ್ ನನ್ ಕೂದ್ಲಿಕ್ಕೆ ಅದು ಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಗಾರ್ನಿಯರ್ ಕಲರ್ ನ್ಯಾಚುರಲ್ಸ್ ಅವ್ರದ್ದು ತುಂಬಾನೇ ಅಫೋರ್ಡೆಬಲ್ ಆಗಿದೆ. ಆ್ಯಂಡ್ ಮನೆಯಲ್ಲಿ ನನಗೆ ಒಂದು ಫುಲ್ ಪ್ಯಾಕ್ ಬೇಕಾಯ್ತು. ಯು ನೋ ವೈ ಅಲ್ವಾ? ನನ್ ಲಾಂಗ್ ಹೇರ್ ಇದೆ, ನಿಮ್ದು ಶಾರ್ಟ್ ಹೇರ್ ಇದ್ರೆ ಅರ್ಧ ಪ್ಯಾಕ್ ಸಾಕು, ನೀವು 2 ಟೈಮ್ಸ್ ಯೂಸ್ ಮಾಡ್ಬೋದು. 10 ವೀಕ್ಸ್ ಅಂತ ಇರುತ್ತೆ, ಇಟ್ ಇಸ್ ಬ್ಯೂಟಿಫುಲ್ ಕಲರ್. ಆ್ಯಂಡ್ ಆ ಕಂಡೀಷನರ್ ಹಾಕಿದ ಮೇಲೆ ಮೈ ಹೇರ್ ಇಸ್ ಸೂಪರ್ ಸಾಫ್ಟ್. ನಾನು ಒಂದೇ ಒಂದು ಕಾರಣಕ್ಕೆ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಬಿಕಾಸ್ ದಿಸ್ ಡಸ್ ನಾಟ್ ಹ್ಯಾವ್ ಅಮೋನಿಯಾ. ಬಟ್ ಅಲರ್ಜಿ ಟೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೂ ಅಕಸ್ಮಾತ್ ಆಗಿ ಮನೆಯಲ್ಲಿ ನಂತರ ಬ್ಯೂಟಿಫುಲ್ ಆಗಿ ಹೇರ್ ಕಲರಿಂಗ್ ಮಾಡಿಸ್ಕೋಬೇಕು ವಿತ್ ಇನ್ ಅ ಬಜೆಟ್ ಅಂದ್ರೆ ದೆನ್ ಗೋ ಫಾರ್ ಇಟ್. ನಾನು ಲಿಂಕ್ ನ ಹಾಕುತ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಅಂಡ್ ಹಬ್ಬದ ಸೀಸನ್ಗೆ ಎಲ್ಲರೂ ಒಟ್ಟಿಗೆ ರೆಡಿ ಆಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟು ಆದಲ್ಲಿ ಮಿಸ್ ಮಾಡದೆ ಇಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ನಿಮ್ಮ ಅನಿಸಿಕೆನ ನನ್ನ ಜೊತೆ ತಿಳಿಸಿ. ಐ ರಿಯಲಿ ಹೋಪ್ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ. ಲಾಟ್ಸ್ ಆಫ್ ಲವ್ ಪ್ರೀತಿ ಸದಾ ಹೀಗೆ ಇಲ್ಲಿ. ನಿಮ್ಮ ಕರೆಕ್ಟಿಯನ್ನು ಸದಾ ಪ್ರೋತ್ಸಾಹಿಸಿ. ಟೇಕ್ ಕೇರ್, ಬಾಯ್.